ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಗ್ಗೆ ಏನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ತೆರವಾದಂಥ ಕುಮಾರಸ್ವಾಮಿ ಅವರು ನಿಂತು ಲೋಕಸಭೆಗೆ ಆಯ್ಕೆಯಾದಂಥ ತೆರವಾದಂಥ ಸ್ಥಾನಕ್ಕೆ ಅವರ ಮಗನಾದ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿರ್ತಾರೆ. ಏನು ದೇವೇಗೌಡ ಅಪ್ಪಾಜಿಯವರು 1994 ರಾಮನಗರ ಜಿಲ್ಲೆಗೆ ಕೊಟ್ಟಿರುವಂಥ ಕೊಡುಗೆ, ಏನು ಕಣ್ವ ಜಲಾಶಯ ಆಗ್ಬೋದು, ಏನೀಗ ನಿಮಗೆಲ್ಲರಿಗೂ ಆಲ್ರೆಡಿ ಹೇಳದೆ ಈಗಲೂರು ಡ್ಯಾಮಿಂದ ಎಲ್ಲೆಲ್ಲಿಗೆ ನೀರು ತಕ್ಕ ಹೋಗಿ ಈ ಕುಮಾರಸ್ವಾಮಿ ಅವರು ಸಿ ಎಮ್ ಆದಾಗ 580 ಕೋಟಿ ಒಂದು ಮತ್ತು 480 ಕೋಟಿ ಒಂದು ಎರಡು ದೊಡ್ಡ ಒಂದು ಪ್ರಾಜೆಕ್ಟ್ ಅದು. ಆ ಪ್ರಾಜೆಕ್ಟ್ ತಂದಂಥ ಏನು ರಾಮನಗರ ಚನ್ನಪಟ್ಟಣಕ್ಕೆ ಏನು ಹಿಂದೆ ದೇವೇಗೌಡರು ಸಿ ಎಮ್ ಆದಂಥ ಕಾಲದಲ್ಲಿ ನೀರು ಎರಡು ಜಂಟಿಯಾಗಿ ಹೋಗ್ತಿತ್ತು, ಅದನ್ನ ಬೈಪರ್ಗೇಷನ್ ಮಾಡಿ ರಾಮನಗರಕ್ಕೆ ಬೇರೆ ಚನ್ನಪಟ್ಟಣಕ್ಕೆ ಬೇರೆ ನೀರಾವರಿ ಕುಡಿಯುವ ನೀರು ಸಮಸ್ಯೆಗೆ ಮಾಡವ್ರೆ. ಪ್ರತಿಯೊಂದು ಊರಿಗೂ ಅಲ್ಲಿ ಹಾದು ಹೋಗುವಂಥ ಗ್ರಾಮಗಳಿಗೆ ಪ್ರತಿಯೊಂದು ಊರಿಗೂ ಕಾವೇರಿ ನೀರು ತಿಗ್ಗುವಂಥ ಮಾಡವ್ರೆ. ಮತ್ತು ಕುಮಾರಸ್ವಾಮಿಯವರು ಏನು 2 ಸಲ ಸಿ ಎಮ್ ಆಗಿ ಸರಾಯಿ ನಿಷೇಧ ಆಗ್ಬೋದು, ಲಾಟ್ರಿ ನಿಷೇಧ ಆಗ್ಬೋದು, 25,000 ಕೋಟಿ ಸಾಲ ಮನ್ನಾ ಆಗ್ಬೋದು, ಇನ್ನು ವಿಧವಾ ವೇತನ ವೃದ್ಧಾಪ್ಯ ವೇತನ 600 ರೂಪಾಯಿ ಇದ್ದಂಥ 1,200 ರೂಪಾಯಿ ಆಗ್ಬೋದು, ಗ್ರಾಮ ವಾಸ್ತವ್ಯ ಆಗ್ಬೋದು, ಏನು ಜನಗಳಿಗೆ ಯಾವ ರೀತಿ ಹಿಂದೆ ಯಾವ ರೀತಿ ರಾಮನಗರ ಜಿಲ್ಲೆ ಇತ್ತು, ಈಗ ರಾಮನಗರ ಜಿಲ್ಲೆ ಯಾವ ರೀತಿ ಜಿಲ್ಲೆ ಮಾಡಿ ಅಭಿವೃದ್ಧಿಯಾಗಿದೆ ಅದನ್ನೆಲ್ಲ ಮನಗಂಡಂಥ ಮತದಾರ ಏನು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಮಾಡಿರುವಂಥ ಏನು ಕಾರ್ಯಗಳನ್ನ ನೋಡಿ ಅಭೂತಪೂರ್ವಕವಾಗಿ ಜಯಶೀಲರಾಗಿ ಮಾಡ್ತಾರೆ. ಓಕೆ, ಇನ್ನು ಸಿ ಪಿ ಯೋಗೇಶ್ವರ ಅವ್ರ ಬಗ್ಗೆ ಏನು ಹೇಳ್ತಾರೆ ಪ್ರತಿಸ್ಪರ್ಧಿಯಾಗಿ ಅವ್ರ ಕಣಕ್ಕೆ? ಸಿ ಪಿ ಯೋಗೇಶ್ವರ ಅವರು ಏನು ಸದಾನಂದ ಗೌಡರು 150 ಕೋಟಿ ಬಿ ಜೆ ಪಿ ಸರ್ಕಾರದಲ್ಲಿ ಕೊಟ್ಟರು, ಅದು ಕೊಟ್ಟಂಥ ಸರ್ಕಾರದಲ್ಲಿ ಕೊಟ್ಟಂಥ ಹಣದಲ್ಲಿ ಕೆಲಸ ಮಾಡಿರುವಂಥವ್ರು. ಆದರೆ ಈಗಾಗಲೇ ಕೆಲವರು ಕಾರ್ಯಕರ್ತರು ಹೇಳ್ದಂಗೆ ಅವೆಲ್ಲ ಕಮಿಷನ್ಗೋಸ್ಕರ ಕೆಲಸ ಮಾಡಿರ್ಬಿಟ್ರೆ ಅದು ಕೀರ್ತಿ ಸಲ್ಲಬೇಕಾದದ್ದು ಸದಾನಂದ ಗೌಡ್ರಿಗೆ. ಅದನ್ನ ಮಾಡಬೇಕಾದ್ರೆ ಏನು ನಮ್ಮ ಇವರು ಉಲ್ವಾಡಿ ರಮೇಶ್ ಅಂದ್ಬಿಟ್ಟು ಜಡ್ಜ್ ಇದ್ರು, ಆ ಜಡ್ಜ್ ಅವರು ಹಾಕ್ದಂಥ ಪ್ರಾಜೆಕ್ಟ್ ಇದು, ಇವರು ಯೋಗೇಶ್ವರ ಹಾಕ್ದಂಥ ಪ್ರಾಜೆಕ್ಟ್ ಅಲ್ಲ ಅದು. ಉಲ್ವಾಡಿ ರಮೇಶ್ ಅವರು ನನ್ನ ತಾಲೂಕಿಗೆ ನಾನೇನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಮಾಡಿದಂಥ ಪಾಲಕ. ಹಾಗಾಗಿ ನಾ ಯಾರು ಎಮ್ ಎಲ್ ಎ ಇದ್ರು, ನೀವು ಎಮ್ ಎಲ್ ಎ ಇದ್ರು, ನಿಮ್ದು ಅಧ್ಯಕ್ಷತೆಯಲ್ಲೇ ಮಾಡ್ತಾರೆ, ಇನ್ನೊಬ್ರು ಎಮ್ ಎಲ್ ಎ ಇದ್ರು ಅವ್ರ ಅಧ್ಯಕ್ಷತೆಯಲ್ಲೇ ಮಾಡ್ತಾರೆ ಹೊರತು ಏನು ಯೋಗೇಶ್ವರದೇನು ಕೊಡುಗೆ ಅಲ್ಲ. ಇದು ಕುಮಾರಸ್ವಾಮಿಯವ್ರ ಕೊಡುಗೆ. ಕುಮಾರಸ್ವಾಮಿಯವ್ರದ್ದೇನು ಒಂದು ಈಗ ತಪ್ಪು ಅಂದರೆ ಪ್ರಚಾರ ಮಾಡಲ್ಲ ನಾವು, ಕಾರ್ಯಕರ್ತರಾಗ್ಬೋದು ಇವರಾಗ್ಬೋದು, ಅವ್ರು ನಮ್ಗೆ ಹೇಳ್ಕೊಡೋದೇ ಎಷ್ಟೋ, ನೀವು ಪ್ರಚಾರ ಮಾಡಬೇಡಿ, ಜನಕ್ಕೆ ಏನಲ್ಲಿ ತಲುಪಿಸಿ, ಏನು ನಮ್ಮೇಲೆ ಬರುವಂಥ ಸರ್ಕಾರದ ಸವಲತ್ತು ಜನಕ್ಕೆ ತಲುಪಿಸಿ ಅಂತ ಹೇಳ್ತಾರೆ. ಈಗ ಈ ಅನೇಕ ಈಗ ಯೋಗೇಶ್ವರ್ ಅವರು ಒಂದೇ ಒಂದು ಕಾಂಕ್ರೀಟ್ ರೋಡು 20 ವರ್ಷ ಗ್ರಾಮ ಪಂಚಾಯತ್ ತೋರಿಸ್ಬೇಕಲ್ವಾ? ಕುಮಾರಸ್ವಾಮಿ ಅವರು ಎಮ್ ಎಲ್ ಎ ಆಗಿ ಸಿ ಎಮ್ ಆದಂಥ ಒಂದೇ ವಾರದಲ್ಲಿ ಚನ್ನಪಟ್ಟಣ ತಾಲೂಕಿಗೆ 250 ಕೋಟಿ ಫಸ್ಟು, ತದನಂತರ ಎಲ್ಲ ಸೇರಿ 1,500 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಪ್ರತಿಯೊಂದು ಕಾಲೋನಿ ಆಗ್ಬೋದು, ಅಂಬೇಡ್ಕರ್ ಭವನಗಳಾಗ್ಬೋದು, ಎಲ್ಲ ಪ್ರತಿಯೊಂದು ಯು ಕೆ ಟಾರ್ ರೋಡ್ ಆಗ್ಬೋದು ಮಾಡಿರುವಂಥವ್ರು ಕುಮಾರಸ್ವಾಮಿ ಅವರು. ಹಾಗಿದ್ರೆ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ 2 ಬಾರಿ ಶಾಸಕರು ಏನಾಗಿದ್ರು ಚನ್ನಪಟ್ಟಣಕ್ಕೆ, ಆಗ ಕೆಲಸಗಳಾಗಿದೆ ಅಭೂತಪೂರ್ವಕವಾಗೈತೆ. ಹಿಂದೆ ಹೆಂಗಿತ್ತು ಚನ್ನಪಟ್ಟಣ ಅವೆಲ್ಲ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗ್ತದೆ. ಈಗೆಲ್ಲ ಈಗ ಉದಾಹರಣೆಗೆ ಈಗ ಲಿಂಕ್ ರೋಡ್ಗೋ, ಈಗ ರಾಮನಗರ ಟು ಚನ್ನಪಟ್ಟಣ ಬಾರ್ಡ್ರ್ ಇದು ಪಕ್ಕ ರಾಮನಗರ ಬಾರ್ಡ್ರು, ರಾಮನಗರದಿಂದ ಇಲ್ಲಿಗೆ ಈಗ ನಾವು ಕಣ್ಣಿಗೆ 1,5 ಕೋಟಿ ರೂಪಾಯಿ ಎಲ್ಲ ಹಾಕ್ಸ್ಕೊಟ್ರು, ಮಲ್ಲುಂಗೆರೆ ಟು ಲಕೋಜ್ನಲ್ಲಿ ಅದು 2 ಕೋಟಿ ರೂಪಾಯಿ ಹಾಕ್ಸ್ಕೊಟ್ರು. ಇಂಥವು ಅನೇಕ ಅವೆ. ಅವರೇನು ಅಂದರೆ ಪ್ರಚಾರ ಪ್ರಿಯ ಅಲ್ಲ. ಆಮೇಲೆ ಅವರು 2 ಸಲ ಸಿ ಎಮ್ ಆದಾಗಲೂ ಪ್ರಚಾರಕ್ಕೆ ಅಂತ ಬಂದಿರೋದು ಈಗಲೇ ಚನ್ನಪಟ್ಟಣಕ್ಕೆ. ಆ ಜನ ಅಭೂತಪೂರ್ವಕವಾಗಿ ಅವ್ರನ್ನ ಒಪ್ತಾರೆ, ಅವ್ರು ಮಾಡಿರುವಂಥ ಕೆಲಸಗಳನ್ನ ಇನ್ನೂ ಅಜರಾಮವಾಗಿ ಮಾಡ್ತಾರೆ, ಇನ್ನೂ ಮುಂದಕ್ಕೆ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾರೆ ಅಂತ ಜನರಿಗೆ ಚನ್ನಪಟ್ಟಣ ಜನತೆಗೆ ವಿಶ್ವಾಸ ಐತೆ. ಅವ್ರನ್ನ ಕೈ ಹಿಡಿತಾರೆ, ಅಭೂತಪೂರ್ವಕವಾಗಿ ಗೆಲ್ಲಿಸ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಯಾವ ವ್ಯಕ್ತಿತ್ವ ಅಥವಾ ಯಾವ ಗುಣಗಳು ಇಲ್ಲಿ ಮತದಾರರು ಕೈ ಹಿಡಿತಾರೆ ಅಂತ ಅನ್ಸುತ್ತೆ, ಅವರ ವೈಯಕ್ತಿಕ ವಿಚಾರಗಳು? ನಿಖಿಲ್ ಕುಮಾರಸ್ವಾಮಿ ಅವರು ಏನು, ಅವ್ರ ತಾತ ದೇವೇಗೌಡಪ್ಪಾಜಿ ಅವರವರೇ, ಕುಮಾರಸ್ವಾಮಿ ಅವರಲ್ಲಿ ಏನು ಒಳ್ಳೆ ಗುಣ ಇದೆ, ದೀನ ದಲಿತರ ಬಗ್ಗೆ ಆಗ್ಬೋದು, ಹಿಂದುಳಿದ ವರ್ಗ ಆಗ್ಬೋದು, ಈಗ ದೇವೇಗೌಡರು ಕೊಟ್ಟಂಥ ಮೀಸಲಾತಿಗಳನ್ನ ಜನಕ್ಕೆ ಗೊತ್ತೇ ಇಲ್ಲ ಅವ್ರಿಗೆ. ಯಾರು ನಮಗೆ ಈಗ ಮೀಸಲಾತಿ ಜನಗಳಲ್ಲಿ ಹಿಂದೆ ಅವ್ರಿಗೆ ಕ್ಯಾಟಗರಿಯಲ್ಲಿ ಅಧ್ಯಕ್ಷರುಗಳಾಗ್ತಾರೆ, ಕ್ಯಾಟಗರಿಯಲ್ಲಿ ಇನ್ನೊಂದು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರಸಭೆಯಲ್ಲಿ ಕೌನ್ಸಿಲರ್ಗಳಾಗೋದು, ನಗರಸಭಾಧ್ಯಕ್ಷರಾಗೋದು ಈಗ ಗೊತ್ತೇ ಇರಲಿಲ್ಲ. ಅವೆಲ್ಲ ಮಾಡಿದಂಥ ಕೀರ್ತಿ ದೇವೇಗೌಡರದು. ಇವರು ಅವ್ರದ್ದು ಆದರ್ಶಗಳನ್ನ ಪಾಲಿಸ್ಕೊಂಡು ಜನತೆಗೆ ಏನು ದೀನದಲಿತರಿಗೆ ಮನ ಮುಟ್ಟುವಂಗೆ, ಅವ್ರಿಗೆ ಇನ್ನು ಕುಮಾರಸ್ವಾಮಿ ಅವ್ರಿಗೆ ಏನು ಒಳ್ಳೆ ಗುಣ ಅದೇ ಅದೇ ಗುಣನ ಅವ್ರು ಗೆದ್ದಂಥ ನಂತರನೂ ಸಹ ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ. ನಿಖಿಲ್ ಕುಮಾರಸ್ವಾಮಿ ಅವರು ಒಳ್ಳೆ ವ್ಯಕ್ತಿ, ಯುವ ಪೀಳಿಗೆ ಆಗ್ಬೋದು, ಮಹಿಳೆಯರಾಗ್ಬೋದು, ದೀನದಲಿತರಾಗ್ಬೋದು, ಎಲ್ಲ ಜನಾಂಗದಕ್ಕೆ ಉತ್ತಮವಾದ ವ್ಯಕ್ತಿಯನ್ನು ಚನ್ನಪಟ್ಟಣಕ್ಕೆ ಜನ ಕುಮಾರಸ್ವಾಮಿ ಅವರು ನಿಲ್ಲಿಸಿದ್ದಲ್ಲ, ಇದು ಕಾರ್ಯಕರ್ತರ ಒತ್ತಡದಿಂದ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಿಸಿರದೇ ಹೊರತು ನಿಖಿಲ್ ಕುಮಾರಸ್ವಾಮಿ ಅವರ ಕ್ಯಾಂಡಿಡೇಟ್ ಅಲ್ಲ. ಇಲ್ಲಿ ಜನನೇ ಕಾರ್ಯಕರ್ತರೇ ಕ್ಯಾಂಡಿಡೇಟು. ಏನು ಇಲ್ಲಿ 2,32,000 ಓಟವ್ರೆ, ಅವರೆಲ್ಲರೂ ಕಾರ್ಯಕರ್ತರೆ. ಅಭೂತಪೂರ್ವಕವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲಿಸ್ತಾರೆ ಅಂತ 13ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಅಭೂತಪೂರ್ವಕವಾಗಿ ಓಟ್ ಹಾಕ್ತಾರೆ.